ಇಂದಿನ ಶುಭವಾರ್ತೆ ಮತ್ತಾಯನು ಬರೆದ ಶುಭ ಸಂದೇಶ 17:12. ಏಲಿಯನು ಈಗಾಗಲೇ ಬಂದಾಗಿದೆ. ಜನರು ಆತನನ್ನು ಗುರುತಿಸದೆ ತಮಗಿಷ್ಟ ಬಂದ ಹಾಗೆ ಹಿಂಸಿಸಿದ್ದು ಆಗಿದೆ. ಅಂತೆಯೇ ನರಪುತ್ರನು ಅವರ ಕೈಯಿಂದ ಯಾತನೆಯನ್ನು ಅನುಭವಿಸುವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸುಕ್ರಿಸ್ತರು ನಮಗೆ ತಿಳಿಸುವುದೇನೆಂದರೆ, ನಾವು ಚಿಂತಿಸುವುದು ಈ ರೀತಿಯಾಗಿದೆ, ನಮ್ಮ ಜೊತೆ ದೇವರು ಇಲ್ಲ. ನಾವು ಕಷ್ಟದಲ್ಲಿರುವಾಗ ನಮಗೆ ಸಹಾಯ ಮಾಡಲು ನಮ್ಮ ಕುಟುಂಬಸ್ಥರು, ಬಂಧು ಮಿತ್ರರು ಕೈಬಿಟ್ಟರೂ ಕೂಡ ದೇವರು ನನ್ನನ್ನು ಕೈಬಿಟ್ಟಿದ್ದಾರೆ ಎಂಬ ಚಿಂತನೆ ನಮ್ಮ ಮನದಲ್ಲಿದೆ. ಇಲ್ಲ ಪ್ರಿಯರೇ, ದೇವರು ನಮ್ಮ ಜೊತೆಗೆ ಪ್ರತಿ ಕ್ಷಣವೂ ಪ್ರತಿನಿತ್ಯವೂ ನಮ್ಮ ಜೊತೆಗೆ ಇದ್ದಾರೆ. ನಾವು ಅದು ಅರ್ಥ ಮಾಡಿಕೊಳ್ಳಲು, ನಮಗೆ ಅದನ್ನು ಅನುಭವಿಸಿಕೊಳ್ಳಲು ಸಾಧ್ಯವಾಗದೆ ಹೋದ ಕ್ಷಣದಲ್ಲೂ ಯೇಸುಕ್ರಿಸ್ತರು ವಾಕ್ಯದ ಮೂಲಕ, ಒಬ್ಬೊಬ್ಬ ವ್ಯಕ್ತಿಗಳ ಮೂಲಕ ನಮಗೆ ಅರ್ಥ ಮಾಡಿಕೊಡಲು ಬರುವಾಗ ನಾವು ಅವರನ್ನು ಹಿಂಸಿಸುತ್ತೇವೆ, ಅವರನ್ನು ಅವಮಾನಗೊಳಿಸುತ್ತೇವೆ. ಮತ್ತೆ ಹೇಗೆ ಪ್ರಿಯರೇ, ನಾವು ದೇವರು ನಮ್ಮ ಜೊತೆ ಮಾತನಾಡುತ್ತಿಲ್ಲ, ಕೇಳುತ್ತಿಲ್ಲ, ನಮ್ಮ ಜೊತೆ ಅವರ ಅನುಭವವನ್ನು ನಮಗೆ ಆಗುತ್ತಿಲ್ಲ ಎಂಬ ಮಾತು ನಮ್ಮಲ್ಲಿ ಬರಬಾರದು ಪ್ರಿಯರೇ. ಅನೇಕ ಧ್ಯಾನ ಗುರುಗಳ ಮೂಲಕ, ಕನ್ಯಾಸ್ತ್ರೀಗಳ ಮೂಲಕ, ದೇವಸೇವಕರ ಮೂಲಕ ಯೇಸುವಿನ ಮಾತನ್ನು, ಯೇಸುವಿನ ಪ್ರೀತಿಯನ್ನು, ಯೇಸು ನಿಮ್ಮೊಂದಿಗೆ ಇದ್ದಾರೆ, ಪ್ರತಿಯೊಬ್ಬರೊಂದಿಗೆ ಇದ್ದಾರೆ ಎಂದು ಹೇಳುವ ಪ್ರತಿಯೊಂದು ವ್ಯಕ್ತಿಗಳನ್ನು ನಾವು ಯಾವ ರೀತಿಯಾಗಿ ಕಾಣುತ್ತಿದ್ದೇವೆ ಅಥವಾ ಅವರನ್ನು ಯಾವ ರೀತಿಯಾಗಿ ಗೌರವಿಸುತ್ತಿದ್ದೇವೆ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಯೇಸುಕ್ರಿಸ್ತರು ಅವರ ಮೂಲಕವಾಗಿದೆ ನಮ್ಮ ಜೊತೆ ಮಾತನಾಡುವುದು. ಆದರೆ ನಾವು ಅವರನ್ನು ಕೀಳಾಗಿ ಮಾತನಾಡಿ, ಅವರನ್ನು ವೇದನೆ ಪಡಿಸಿ ನಾವು ಈ ಲೋಕದಲ್ಲಿ ಹಾದು ಹೋಗುವಾಗ ನಮಗೆ ಯೇಸುಕ್ರಿಸ್ತರ ಅನುಭವ ಆಗುವುದು ಸಾಧ್ಯವೇ ಇಲ್ಲ ಪ್ರಿಯರೇ. ಆದುದರಿಂದ ಈ ಕ್ಷಣ ನಾವು ಪ್ರಾರ್ಥಿಸುವಾಗ, ಯೇಸುಕ್ರಿಸ್ತರು ನಮ್ಮ ಒಬ್ಬೊಬ್ಬರ ಮಧ್ಯದಲ್ಲಿ ಇದ್ದಾರೆ ಎಂಬುದನ್ನು ಅರಿತುಕೊಂಡು ಜೀವಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆ. ಯೇಸುವೆ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ಅನೇಕ ವ್ಯಕ್ತಿಗಳು ನಿಮ್ಮ ಪ್ರೀತಿಯ ಬಗ್ಗೆ, ನಿಮ್ಮ ಬಗ್ಗೆ ಹೇಳಲು ನಮ್ಮ ಜೊತೆ ಬಂದಾಗ ನಾವು ಅದನ್ನು ಕೇಳದ ಹಾಗೆ ಜೀವಿಸಿದ್ದೇವೆ ಕರ್ತನೆ. ಇಂದಿನಿಂದ ನಾವು ನೀವು ನನ್ನ ಜೊತೆ ಇದ್ದೀರಿ ಎಂಬ ನಂಬಿಕೆಯಿಂದ, ನೀವು ನಮ್ಮ ಜೊತೆ ಪ್ರತಿ ಕ್ಷಣವೂ ಎಲ್ಲ ಕಷ್ಟದಲ್ಲೂ ವೇದನೆಯಲ್ಲೂ ನಮ್ಮ ಜೊತೆಗೆ ಇದ್ದೀರಿ ಎಂಬ ನಂಬಿಕೆಯಿಂದ ನಾವು ಪ್ರಾರ್ಥಿಸುತ್ತೇವೆ. ಅಮ್ಮ ಮಾತೆ, ನಮ್ಮ ಒಬ್ಬೊಬ್ಬರನ್ನು ಕಾದು ಸಂರಕ್ಷಿಸಿ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ನೀಡಿ ಕಾಪಾಡಿರಿ ತಾಯೇ. ಆಮೇನ್.